ಬಿಎಸ್ಐ ನೇಮಕಾತಿಯಲ್ಲಿ ಗೋಲ್ಮಾಲ್ ಪ್ರಕರಣದ ತನಿಖೆ ಆಗ್ತಾ ಇದೆ. ಎಷ್ಟೇ ಪ್ರಭಾವಿಗಳಿರಲಿ, ಎಷ್ಟೇ ಚಾಣಾಕ್ಷರಾದರೂ ಬಂಧನ ಆಗೇ ಆಗುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಿವ್ಯಾ ಹಗರಿಯನ್ನ ಖಂಡಿತ ನಾವು ಬಂಧನ ಮಾಡ್ತೀವಿ, ಅಕ್ರಮ ನಡೆದ ಶಾಲೆಗಳನ್ನು ನಾವು ಸೀಜ್ ಮಾಡಿದ್ದೀವಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಅದು ಈಗ ಹತ್ತು ಹಲವಾರು ಪ್ರಕರಣಗಳಿಗೆಲ್ಲ ಹೊರಬಿಡ್ತಾ ಇದೆ ಸೇಡಿ ಇನ್ಕ್ವೈರಿ ಆದ ತಕ್ಷಣನೇ. ಆಡಿಯೋಗಳು ಮತ್ತು ಪರೀಕ್ಷೆಯಲ್ಲಿ ಅಕ್ರಮ ಮಾಡುವಂಥ ವಿಧಾನಗಳು, ಬ್ಲೂಟೂತು, ಏನೆಲ್ಲ ಹಲವಾರು ನಾವು ಯಾವ ನಿರೀಕ್ಷೆ ಮಾಡಲಿದ್ದೆಲ್ಲವೂ ಕೂಡ ಈಗ ಬರ್ತಾಯಿದೆ. ಎಲ್ಲ ಸಮಗ್ರ ತನಿಖೆ ಮಾಡೋಕ್ಕೆ ಹೇಳಿದ್ದೀನಿ. ಯಾರೇ ಇರಲಿ, ಎಷ್ಟೇ ಪ್ರಭಾವಿಗಳಿರಲಿ ಅಥವಾ ಎಷ್ಟೇ ಚಾಣಾಕ್ಷರಿರಲಿ, ಅವರನ್ನು ಬಂಧಿಸಬೇಕು, ತನಿಖೆಗೆ ಒಳಪಡಿಸಬೇಕು ಅಂತ ಭಾಳ ಸ್ಪಷ್ಟವಾದಂಥ ಆದೇಶನ ಕೊಟ್ಟಿದ್ದೀನಿ. ಇದು ಬಹಳ ಮುಖ್ಯ, ಯಾಕಂತಂದರೆ ಬಿ ಎಸ್ ಐ ರಿಕ್ರೂಟ್ಮೆಂಟು ನಮಗೆ ನ್ಯಾಯಸಮ್ಮತವಾದರೆ ಒಂದು ನ್ಯಾಯಸಮ್ಮತವಾಗಿರುವಂಥ ಪೊಲೀಸ್ ಪಡೆ ನಿರ್ಮಾಣ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಯಾರೇ ಇದ್ದರೂ ಕೂಡ ಇನ್ನು ಬಿಎಸ್ಐ ನೇಮಕಾತಿಯಲ್ಲಿ ಅಕ್ರಮ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿ, ಬಿಜೆಪಿ ಸರ್ಕಾರದ ಆಡಳಿತದ ವೈಫಲ್ಯಗಳು ಹೊರಗಡೆ ಬರ್ತಾ ಇದೆ, ನೂರಾರು ಯುವಕರಿಗೆ ಈ ರೀತಿ ಮೋಸ ಮಾಡಿದ್ದೀರಿ, ಹೋಮ್ ಮಿನಿಸ್ಟರ್ ಜವಾಬ್ದಾರಿ ಇದು ಅಂತ ಹೇಳಿದ್ದಾರೆ. ಇನ್ನು ಶಿವಮೊಗ್ಗದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತನಾಡಿ, ಪಿಎಸ್ಐ ಪ್ರಕರಣದಲ್ಲಿ ಪರೀಕ್ಷೆ ನಡೆದ ಕೇಂದ್ರ ಯಾರದು, ಯಾರೇ ಇರಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಕಾಂಗ್ರೆಸ್ಗೂ ಇದಕ್ಕೂ ಏನು ಸಂಬಂಧ? ಪಿಎಸ್ಐ ನೇಮಕಾತಿಲಿ ಸರ್ಕಾರ, ಬಿಜೆಪಿ ಸರ್ಕಾರ ರಾಜ್ಯದಲ್ಲಿದೆ. ಬಿಜೆಪಿ ಸರ್ಕಾರದ ಎಲ್ಲ ಪ್ರಮುಖರು, ನಾವೇ ಕಾಂಗ್ರೆಸ್ ಅವರೇ ಇದನ್ನ ಈಚೆ ತೆಗೆದು ಅಸೆಂಬ್ಲಿಯಲ್ಲಿ ಹೊರಗಡೆ ಎಲ್ಲ ಇದರಲ್ಲಿ ಏನೇನಿದೆ ಅಂತೇಳಿ ಬಿಚ್ಚಿ ಜನರ ಮುಂದೆ ಎಲ್ಲ ವಿಚಾರವನ್ನ ಗಮನಕ್ಕೆ ತಂದಿದ್ದು ನಮ್ಮ ಪಾರ್ಟಿ ಮುಖಂಡರು. ಇನ್ಸ್ಟಿಟ್ಯೂಷನ್ ಯಾರ್ದು? ಇನ್ಸ್ಟಿಟ್ಯೂಷನ್ ಪರೀಕ್ಷೆ ನಡೆದಿತ್ತಲ್ಲ, ಕೇಂದ್ರ ಯಾರದ್ರಿ? ಪರೀಕ್ಷೆ ನಡೆದದ್ದು ಯಾವ ಕೇಂದ್ರದಲ್ಲಪ್ಪ? ಎಕ್ಸಾಮಿನೇಷನ್ that institution belongs to whom? ಆದ್ರೆ ಆದ್ರೆ ಎಲ್ಲಾ ಪಕ್ಷದವರು ಇದರಲ್ಲಿ ಇದ್ದಾರೆ ಅಂತ ಹೇಳಿ ಕೂತು ಸಿಎಂ ಅದೇ ಹೇಳ್ತಿದಾರಲ್ಲ. ಕಾಂಗ್ರೆಸ್ ಯಾವುದೇ ಯಾರೇ ಇರಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು. ಮತ್ತೆ ಕಾಂಗ್ರೆಸ್